श्री साई सच्चन के 32वें अध्याय ओम श्री साई नाथाय नमः। ಈ ಅಧ್ಯಾಯದಲ್ಲಿ ಶ್ರೀ ಹೇಮಾಡು ಪಂತರು ಅನ್ನದಾನ, ಬಾಬಾ ಅವರಿಂದ ಅಡಿಗೆ, ಹಿಂದೂ ದೇವತೆಗಳಿಗೆ ಗೌರವ, ಭಕ್ತರೊಡನೆ ಊಟ ಇವುಗಳನ್ನು ವರ್ಣಿಸಿದ್ದಾರೆ. ಈ ಹಿಂದೆ ಬಾಬಾ ಅವರ ಚಾವಡಿ ಮೆರವಣಿಗೆಯನ್ನು ವಿವರಿಸಿದ್ದೇವಷ್ಟೇ, ಈಗ ಬಾಬಾ ಅವರ ಅಡಿಗೆ ವಿಧಾನವನ್ನು ಹೇಮಾಡು ಪಂತರು ವರ್ಣಿಸಿದ್ದಾರೆ. ಶರಣಾಶ್ರಿತ ತ್ರಿತಾಪಹರರು, ಭಕ್ತೇಷ್ಟ ಸಂಪಾದನ ತತ್ಪರರು, ಸಕಲ ಜಗದಾನಂದಕರರು ಆದ ಶ್ರೀ ಸಾಯಿಬಾಬಾ ಅವರಿಗೆ ವಂದನೆಗಳು. ದ್ವೈತ ದಲನ, ಭಕ್ತ ಮನಮೋಹನ, ಭವಾಪಹರಣ ಮತ್ತು ಕರುಣಾಧನರಾದ ಸಾಯಿಬಾಬಾ ಅವರಿಗೆ ಜಯವಾಗಲಿ. ಅನ್ನದಾನ. ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಸಾಧನಗಳು ನಿಯಮಿತವಾಗಿವೆ. ಕೃತಯುಗಕ್ಕೆ ತಪವು, ತ್ರೇತಾಯುಗಕ್ಕೆ ಜ್ಞಾನವು, ದ್ವಾಪರಕ್ಕೆ ಯಜ್ಞವು, ಕೊನೆಯದಾಗಿ ಕಲಿಯುಗಕ್ಕೆ ದಾನವೂ ನಿಯಮಿಸಲ್ಪಟ್ಟಿದೆ. ದಾನಗಳಲ್ಲಿ ಅನ್ನದಾನವೇ ಶ್ರೇಷ್ಠವಾದುದು. ಮಧ್ಯಾಹ್ನದಲ್ಲಿ ನಮಗೆ ಊಟ ಸಿಗದಿದ್ದರೆ ತಳಮಳಗೊಳ್ಳುತ್ತೇವೆ. ಅದೇ ರೀತಿ ಸಕಲ ಜೀವರಾಶಿಗಳಿಗೂ ಸಹ ಅನುಭವವಾಗುತ್ತದೆ. ಇದನ್ನು ತಿಳಿದು ಯಾರು ಬಡವರಿಗೂ ಹಸಿದವರಿಗೂ ಆಹಾರವನ್ನು ನೀಡುವರೋ ಅವರೇ ಉತ್ತಮ ಧರ್ಮಿಷ್ಠರು. ಆಹಾರವೇ ಬ್ರಹ್ಮ. ಆಹಾರದಿಂದಲೇ ಸಮಸ್ತ ಜೀವರಾಶಿಗಳ ಸೃಷ್ಟಿಯಾಗಿರುವುದು ಮತ್ತು ಜೀವಿಸಿರುವುದು. ಅವು ಮರಣದ ನಂತರ ಅದೇ ಆಹಾರವನ್ನು ಪ್ರವೇಶಿಸುತ್ತವೆ ಎಂಬುದಾಗಿ ತ್ರೈತೇಯ ಉಪನಿಷತ್ತಿನಲ್ಲಿ ಹೇಳಲಾಗಿದೆ. ಮಧ್ಯಾಹ್ನದ ಹೊತ್ತಿನಲ್ಲಿ ನಮ್ಮ ಮನೆಗೆ ಬಾಗಿಲಿಗೆ ಅತಿಥಿ ಬಂದರೆ ಅವನನ್ನು ಆಧರಿಸಿ ಆಹಾರ ನೀಡುವುದು ನಮ್ಮ ಆದ್ಯ ಕರ್ತವ್ಯ. ಸಂಪತ್ತು ದಾನ, ವಸ್ತುದಾನ, ಆಸ್ತಿದಾನ ಮುಂತಾದ ದಾನಗಳನ್ನು ಮಾಡಲು ವಿವೇಚನೆ ಇರಬೇಕು. ಆದರೆ ಆಹಾರದ ವಿಷಯದಲ್ಲಿ ಈ ವಿವೇಚನೆ ಅಗತ್ಯವೇ ಇಲ್ಲ. ನಿಮ್ಮ ಮನೆ ಬಾಗಿಲಿಗೆ ಮಧ್ಯಾಹ್ನ ಹೊತ್ತಿನಲ್ಲಿ ಯಾರೇ ಬರಲಿ, ಅವರಿಗೆ ಕೂಡಲೇ ಆಹಾರ ನೀಡಬೇಕು. ಕುರುಡ, ಕುಂಟ, ಹೆಳವ ಯಾರೇ ಬಂದರೂ ಅವರಿಗೆ ಮೊದಲು ನೀಡಿ ನಂತರ ಇತರರಿಗೂ ಬಂಧು ಬಳಗದವರಿಗೂ ನೀಡಬೇಕು. ಅವರಿಗೆ ಮೊದಲು ನೀಡುವುದರಿಂದ ಬರುವ ಪುಣ್ಯ ಇನ್ನಿತರರಿಗೆ ನೀಡುವುದಕ್ಕಿಂತ ಬರುವ ಪುಣ್ಯಕ್ಕಿಂತಲೂ ಹೆಚ್ಚು. ಅನ್ನದಾನವಿಲ್ಲದ ಇತರ ದಾನ ಅಷ್ಟು ಶ್ರೇಷ್ಠವಲ್ಲ. ಅದು ಶಶಿ ಇಲ್ಲದ ನಿಶೆಯ ನಕ್ಷತ್ರಗಳಂತೆಯೂ, ಕಮಲವಿಲ್ಲದ ಸರೋವರದಂತೆಯೂ, ಸಹಧರ್ಮಿ ಇಲ್ಲದ ಸಂಸಾರದಂತೆಯೂ, ಕುಂಕುಮವಿಲ್ಲದ ಸುವಾಸಿನಿಯಂತೆಯೂ, ಪ್ರೇಮವಿಲ್ಲದ ಭಜನೆಯಂತೆಯೂ ಇರುತ್ತದೆ. ಆದ್ದರಿಂದ ಅನ್ನದಾನವೇ ಶ್ರೇಷ್ಠತಮವಾದದ್ದು. ಬಾಬಾ ಅವರು ಆಹಾರವನ್ನು ತಯಾರಿಸಿ ಎಲ್ಲರಿಗೂ ಹೇಗೆ ಹಂಚುತ್ತಿದ್ದರು ಎಂಬುದನ್ನು ಈಗ ನೋಡೋಣ. ಬಾಬಾ ಅವರಿಂದ ಅಡಿಗೆ. ಬಾಬಾ ಅವರು ತಮಗೆ ಬೇಕಾದಷ್ಟು ಆಹಾರವನ್ನು ಭಿಕ್ಷೆ ಬೇಡಿ ತಂದು ಜೀವಿಸುತ್ತಿದ್ದರೆಂಬುದನ್ನು ಆಗಲೇ ತಿಳಿಸಿದ್ದೇವೆ. ಆದರೆ ಅವರಿಗೆ ಮನಸ್ಸು ಬಂದಾಗ ಮೊದಲಿನಿಂದ ಕೊನೆಯವರೆಗೆ ತಾವೇ ಸ್ವತಃ ಅಡಿಗೆ ಮಾಡಿ ಮಸೀದಿಯಲ್ಲಿ ಇದ್ದವರೆಲ್ಲವರಿಗೂ ಸ್ವತಃ ಬಡಿಸುತ್ತಿದ್ದರು. ಯಾರನ್ನೂ ಅವರು ಅವಲಂಬಿಸುತ್ತಿರಲಿಲ್ಲ, ಯಾರಿಗೂ ತೊಂದರೆ ಕೊಡುತ್ತಿರಲಿಲ್ಲ. ಸ್ವತಃ ಪೇಟೆಗೆ ಹೋಗಿ ಪದಾರ್ಥಗಳನ್ನು ತಾವೇ ತೆಗೆದುಕೊಂಡು ಬರುತ್ತಿದ್ದರು, ಅವರೇ ಅರಿಯುತ್ತಿದ್ದರು. ಮಸೀದಿಯ ಅಂಗಳದಲ್ಲಿ ಒಂದು ಒಲೆಯನ್ನು ಹಾಕಿ ಉರಿ ಹೊತ್ತಿಸಿ ಅದರ ಮೇಲೆ ಹಂಡೆ ಇಟ್ಟು ಅಳತೆಯಾಗಿ ನೀರು ತುಂಬಿ ಆಹಾರ ಪದಾರ್ಥಗಳನ್ನು ಕುದಿಸುತ್ತಿದ್ದರು. ಮಸೀದಿಯಲ್ಲಿ ಎರಡು ಹಂಡೆ ಇದ್ದವು, ಒಂದು ದೊಡ್ಡದು ಮತ್ತು ಒಂದು ಚಿಕ್ಕದು. ದೊಡ್ಡದರಲ್ಲಿ 100 ಜನರಿಗೂ, ಚಿಕ್ಕದರಲ್ಲಿ 50 ಜನರಿಗೂ ಸಾಲುವಷ್ಟು ಆಹಾರವು ತಯಾರಾಗುತ್ತಿತ್ತು. ಕೆಲವು ಸಾರಿ ಬರೀ ಅನ್ನ, ಕೆಲವು ಸಾರಿ ಮಾಂಸ ಮಿಶ್ರಿತ ಪುಲಾವ್ ತಯಾರಿಸುತ್ತಿದ್ದರು. ಕೆಲವು ಸಾರಿ ಅನ್ನದ ಗಂಜಿಗೆ ಗೋಧಿ ಹಿಟ್ಟನ್ನು ಮಿಶ್ರಣ ಮಾಡಿ ಹಸಿ ಮೆಣಸಿನಕಾಯಿಯನ್ನು ಅರೆದು ಹಾಕಿ ಅಂಬಲಿ ತಯಾರಿಸುತ್ತಿದ್ದರು. ಆಹಾರದ ಅಡುಗೆ ಜೊತೆಗೆ ಆ ಅಂಬಲಿಯೂ ಸಹ ಬಡಿಸುತ್ತಿದ್ದರು. ಆಹಾರವು ಸರಿಯಾಗಿ ಬೆಂದಿದೆಯೋ ಇಲ್ಲವೋ ಎಂದು ನೋಡಲು ತಮ್ಮ ಅಂಗಿಯ ತೋಳನ್ನು ಮೇಲಕ್ಕೆತ್ತಿ ಸರಿಸಿ ಕುದಿಯುತ್ತಿದ್ದ ಹಂಡೆಯೊಳಗಿನ ಪದಾರ್ಥದಲ್ಲಿ ಕೈ ಹಾಕಿ ಚೆನ್ನಾಗಿ ಕಲಕುತ್ತಿದ್ದರು. ಆದರೂ ಸಹ ಅವರ ಕೈ ಸುಡುತ್ತಿರಲಿಲ್ಲ, ಮುಖ ಕುಂದುತ್ತಿರಲಿಲ್ಲ. ಆಹಾರವನ್ನು ಮೊದಲು ತಾತ್ಯಾ ಪಾಟೀಲ್ ಮತ್ತು ಮಾಸಾಪತಿಯವರಿಗೆ ಬಡಿಸಿ ಉಳಿದುದನ್ನು ಎಲ್ಲರಿಗೂ ಸ್ವಹಸ್ತದಿಂದ ಬಡಿಸುತ್ತಾ ತೃಪ್ತಿ ಪಡೆಯುತ್ತಿದ್ದರು. ಈ ರೀತಿ ಬಾಬಾ ಅವರ ಹಸ್ತದಿಂದ ಆಹಾರವನ್ನು ಪಡೆದ ಜನರು ನಿಜಕ್ಕೂ ಧನ್ಯರು. ಬಾಬಾ ಸಸ್ಯಾಹಾರ ಮತ್ತು ಮಾಂಸಾಹಾರಗಳನ್ನು ಎಲ್ಲ ಭಕ್ತರಿಗೂ ಕೊಡುತ್ತಿದ್ದರೆ ಎಂದು ಕೆಲವರು ಅನುಮಾನದಿಂದ ಪ್ರಶ್ನೆ ಕೇಳಬಹುದು. ಇದಕ್ಕೆ ಬಹು ಸುಲಭ ಮತ್ತು ನೇರವಾದ ಉತ್ತರವಿದೆ. ಯಾರಿಗೆ ಮಾಂಸಾಹಾರದ ರೂಢಿ ಇತ್ತು ಅಂಥವರಿಗೆ ಮಾತ್ರ ತಮ್ಮ ಹಂಡೆಯಿಂದ ಮಾಂಸಾಹಾರ ನೀರುತ್ತಿದ್ದರು, ಬೇರೆಯವರಿಗೆ ಅದರ ಸ್ಪರ್ಶ ಕೂಡ ಮಾಡಗೊಡುತ್ತಿರಲಿಲ್ಲ, ಮಾಂಸಾಹಾರವನ್ನು ಅಪೇಕ್ಷಿಸುವ ಮನೋಭಾವವನ್ನು ಸಹ ಹುಟ್ಟಿಸುತ್ತಿರಲಿಲ್ಲ. ಗುರುವು ಕೊಟ್ಟ ಪ್ರಸಾದವು ತಾನು ಸೇವಿಸಿದ ಯೋಗ್ಯವೋ ಅಯೋಗ್ಯವೋ ಎಂದು ಯೋಚಿಸುವವನು ಸದ್ಗತಿಯನ್ನು ಹೊಂದಲಾರನು. ಕೆಲವು ಸಲ ಬಾಬಾ ಈ ಬಗ್ಗೆ ತಮ್ಮ ಭಕ್ತರನ್ನು ಪರೀಕ್ಷಿಸಿದ್ದಾರೆ. ಭಕ್ತ ಪರೀಕ್ಷೆ. ಅಂದು ಏಕಾದಶಿ. ಬಾಬಾ ಅವರು ದಾದಾ ಕೇಳ್ಕರ್ ಅವರನ್ನು ಕರೆದು ನೀನೇ ಸ್ವತಃ ಹೋಗಿ ಮಾಂಸವನ್ನು ತೆಗೆದುಕೊಂಡು ಬಾ ಎಂದು ಹೇಳಿ ಹಣ ಕೊಟ್ಟರು. ದಾದಾ ಕೇಳ್ಕರ್ ಅವರು ಆಚಾರಶೀಲ ಬ್ರಾಹ್ಮಣರು. ಸದ್ಗುರುವಿಗೆ ಧನ, ಧಾನ್ಯ, ಉಡುಪು ಇವುಗಳನ್ನು ಮಾತ್ರ ಅರ್ಪಿಸದೆ ಸಾಲದು.
ಅವರ ಆಜ್ಞೆಗಳು ಏನೇ ಆಗಿರಲಿ ಅವುಗಳನ್ನು ಪರಿಪಾಲಿಸಬೇಕೆಂಬುದು ಅವರು ಅರಿತಿದ್ದರು. ಅವರು ಆಜ್ಞೆಯನ್ನು ಪಾಲಿಸುವುದೇ ನಿಜವಾದ ದಕ್ಷಿಣೆ ಎಂದು ಭಾವಿಸಿ ಸಂತೋಷದಿಂದ ಹೊರಟರು. ಆಗ ಬಾಬಾ ಅವರನ್ನು ಹಿಂದಕ್ಕೆ ಕರೆದು, ನೀನು ಹೋಗಬೇಡ, ಬೇರೆ ಯಾರನ್ನಾದರೂ ಕಳಿಸು ಎಂದರು. ಆಗ ದಾದಾ ತಮ್ಮ ಮನೆ ಜವಾನ್ ಪಾಂಡುವನ್ನು ಕಳಿಸಿದರು. ಬಾಬಾ ಅವರು ಪುನಃ ಅವನನ್ನು ಕರೆದು ಅವನನ್ನೂ ತಡೆದರು. ಇನ್ನೊಂದು ಸಂದರ್ಭದಲ್ಲಿ ಬಾಬಾ ಅವರು ಕೇಳ್ಕರ್ರವನ್ನು ಕರೆದು, ಈ ಪುಲಾವ್ ಹೇಗಾಗಿದೆ ನೋಡು ಎಂದರು. ದಾದಾ ಕೇಳ್ಕರ್, ಸರಿಯಾಗಿದೆ ಎಂದರು. ಆಗ ಬಾಬಾ ಅವರು, ಏನು ನೀನು ರುಚಿ ನೋಡಿಯೂ ಇಲ್ಲ, ಚೆನ್ನಾಗಿದೆ ಎಂದು ಹೇಗೆ ತಿಳಿಯಿತು? ಮುಚ್ಚಳ ತೆಗೆದು ನೋಡು ಎಂದು ಹೇಳಿ ಅವರ ಕೈಯನ್ನು ಆ ಪಾತ್ರೆಯೊಳಗೆ ಹಾಕಿ, ಸ್ವಲ್ಪ ತೆಗೆದು ತಟ್ಟೆಗೆ ಹಾಕು, ಒಣಗುಟ್ಟಬೇಡ, ನಿನ್ನ ಆಚಾರವನ್ನು ಬದಿಗಿಡು ಎಂದರು. ತಾಯಿಗೆ ನಿಜವಾದ ಪ್ರೇಮ ಅಂಕುರಿಸಿದಾಗ ಮಗುವನ್ನು ಚಿವುಟುತ್ತಾಳೆ. ಅದು ಅಳಲು ಆರಂಭಿಸಿದರೆ ಆಗ ನನ್ನ ಕಂದ ಅಳಬೇಡ ಅಳಬೇಡ ಎಂದು ತಬ್ಬಿಕೊಳ್ಳುತ್ತಾಳೆ. ಹಾಗೆಯೇ ಬಾಬಾ ಅವರಲ್ಲಿ ನಿಜವಾದ ಮಾತೃ ಪ್ರೇಮ ಅಂಕುರಿಸಿ ಕೇಳ್ಕರ್ ಅವರನ್ನು ಕೀಟಲೆ ಮಾಡಿದರು ಅಷ್ಟೇ. ನಿಜವಾಗಿಯೂ ಯಾವ ಗುರುಗಳು ತಮ್ಮ ಶಿಷ್ಯರಿಗೆ ನಿಷಿದ್ಧವಾದ ಆಹಾರ ಸೇವಿಸಲು ಹೇಳಿ ಅವರನ್ನು ಕೆಡಿಸಲಾರರು. ಈ ಹಂಡೇ ಲೀಲೆಯು ಸುಮಾರು 1910 ತನಕ ಜರುಗಿ ನಂತರ ನಿಂತು ಹೋಯಿತು. ಹಿಂದೆ ಹೇಳಿದಂತೆ ದಾಸಗಣು ಅವರ ಕೀರ್ತನೆಯಿಂದ ಬಾಬಾ ಅವರ ಕೀರ್ತಿ ದೇಶದ ಮೂಲೆ ಮೂಲೆಗಳಲ್ಲಿ ವ್ಯಾಪಿಸಿ ಭಕ್ತಕೋಟಿಯು ಶಿರಡಿಯಲ್ಲಿ ನೆರೆಯಲಾರಂಭಿಸಿತು. ಭಕ್ತರೇ ಅನೇಕ ತರದ ವಸ್ತುಗಳನ್ನು, ಅನೇಕ ವಿಧವಾದ ನೈವೇದ್ಯಗಳನ್ನು ಅರ್ಪಿಸಲು ತರಹತ್ತಿದರು. ಇವು ಸಾಕಷ್ಟು ಬಂದು ಎಲ್ಲರಿಗೂ ಹಂಚಿದ ನಂತರವೂ ಹೆಚ್ಚಾಗಿ ಉಳಿಯ ಹತ್ತಿದವು. ಈ ನೈವೇದ್ಯವನ್ನು ಬಾಬಾ ಹೇಗೆ ಹಂಚುತ್ತಿದ್ದರು ಎಂಬುದನ್ನು ವಿವರಿಸುವ ಮೊದಲು ಅವರು ಸ್ಥಳೀಯ ದೇವಾಲಯಗಳಲ್ಲಿ ಮತ್ತು ದೇವತೆಗಳಲ್ಲಿ ಇಟ್ಟ ಗೌರವವನ್ನು ವಿವರಿಸುವ ನಾನಾ ಚಂದೋರ್ಕರ್ ಅವರ ಕಥೆಯನ್ನು ನೋಡೋಣ. ಹಿಂದೂ ದೇವತೆಗಳಿಗೆ ಗೌರವ. ಕೆಲವರು ಸಾಯಿಬಾಬಾ ಅವರು ಬ್ರಾಹ್ಮಣರೆಂದು ಮತ್ತೆ ಕೆಲವರು ಮುಸಲ್ಮಾನರೆಂದು ಹೇಳುತ್ತಿದ್ದರು. ಆದರೆ ಅವರು ಯಾವ ಮತ ಪಂಗಡಕ್ಕೂ ಸೇರಿದವರಲ್ಲ. ಅವರು ಯಾವಾಗ ಜನ್ಮ ತಾಳಿದರು, ಅವರ ಮತ ಯಾವುದು, ಅವರ ಮಾತಾಪಿತೃಗಳು ಯಾರು ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ಅದು ಈಗಲೂ ಗೊತ್ತಾಗಿಲ್ಲ. ಕಾರಣ, ಅವರು ಬ್ರಾಹ್ಮಣ ಅಥವಾ ಮುಸಲ್ಮಾನರು ಎಂದು ನಿಶ್ಚಿತವಾಗಿ ಹೇಳಲು ಸಾಧ್ಯವೇ ಇರಲಿಲ್ಲ. ಅವರು ಮಹಮ್ಮದೀಯರೆಂದು ಅನ್ನುವುದಾದರೆ ಅವರು ಯಾವಾಗಲೂ ಅಗ್ನಿಕುಂಡ ಉರಿಸುತ್ತಿದ್ದರು. ಅವರ ಹತ್ತಿರ ತುಳಸಿ ವೃಂದಾವನವಿತ್ತು. ಶಂಖ ಗಂಟೆಗಳನ್ನು ಬಾರಿಸಲು ಅನುಮತಿ ನೀಡುತ್ತಿದ್ದರು. ಈ ವಿಧವಾದ ಹಿಂದೂಗಳ ಪೂಜೆಗೆ ಅನುಮತಿ ನೀಡುತ್ತಿದ್ದರೆ ಮಹಮ್ಮದೀಯರೆನ್ನುವುದಾದರೆ ಕಿವಿಗಳನ್ನು ಏಕೆ ಚುಚ್ಚಿಸಿಕೊಂಡಿದ್ದರು? ಹಿಂದೂ ದೇವಾಲಯಗಳನ್ನು ದುರಸ್ತಿಪಡಿಸಲು ತಮ್ಮ ಸ್ವಂತ ಹಣವನ್ನು ಏಕೆ ವ್ಯಯ ಮಾಡುತ್ತಿದ್ದರು? ಇದಕ್ಕೆ ವಿರುದ್ಧವಾಗಿ ಹಿಂದೂ ದೇವಾಲಯವನ್ನು, ಹಿಂದೂ ದೇವತೆಗಳನ್ನು ಅಗೌರವ ಮಾಡುವವರನ್ನು ಅವರು ಎಂದೂ ಸಹಿಸುತ್ತಿರಲಿಲ್ಲ. ಒಮ್ಮೆ ನಾನಾ ಸಾಹೇಬ್ ಚಾಂದೂರ್ಕರ್ ಅವರು ತಮ್ಮ ನಾದಿನಿಯ ಪತಿಯಾದ ಬಿನ್ನೆವಾಲಿಯವನೊಂದಿಗೆ ಶಿರಡಿಗೆ ಬಂದರು. ಅವರು ಮಸೀದಿಗೆ ಹೋಗಿ ಅಲ್ಲಿ ಬಾಬಾ ಅವರಿಗೆ ನಮಸ್ಕರಿಸಿ ಮಾತನಾಡಲು ಆರಂಭಿಸಿದ ಕೂಡಲೇ ಬಾಬಾ ಅವರು ನಾನಾ ಅವರನ್ನು ಕುರಿತು, ಇಷ್ಟು ದಿನ ನನ್ನ ಸಂಗಡವಿದ್ದರೂ ಸಹ ನೀ ಈ ರೀತಿ ಮಾಡಬಹುದೇ ಎಂದರು. ನಾನಾ ಅವರಿಗೆ ಈ ಮಾತೇನು ಅರ್ಥವಾಗಲಿಲ್ಲ. ಆದುದರಿಂದ ಅವರು ವಿವರಣೆ ಕೇಳಿದರು. ಆಗ ಬಾಬಾ ಅವರು, ನೀನು ಕೋಪರ್ಗಾಂವಕ್ಕೆ ಬಂದು ಅಲ್ಲಿಂದ ಶಿರಡಿಗೆ ಹೇಗೆ ಬಂದೆ ಎಂದು ಕೇಳಲು ನಾನಾ ಅವರಿಗೆ ಕೂಡಲೇ ತಮ್ಮ ತಪ್ಪಿನ ಅರಿವಾಯಿತು. ಅವರು ಸಾಮಾನ್ಯವಾಗಿ ಶಿರಡಿಗೆ ಬರುವಾಗ ದಾರಿಯಲ್ಲಿ ಗೋದಾವರಿ ನದಿಯ ದಡದಲ್ಲಿರುವ ಕೋಪರ್ಗಾಂವದ ಶ್ರೀ ದತ್ತನ ಗುಡಿಯನ್ನು ಸಂದರ್ಶಿಸಿ ಬರುತ್ತಿದ್ದರು. ಆದರೆ ಈ ಸಾರಿ ತಮ್ಮ ಸಂಬಂಧಿಗಳು ಶ್ರೀ ದತ್ತರ ಭಕ್ತರಾಗಿದ್ದರೂ ಸಹ ಶಿರಡಿಗೆ ಬರಲು ತಡವಾಗಬಾರದೆಂದು ಬಗೆದು ಅವರು ನೇರವಾಗಿ ಕರೆದುಕೊಂಡು ಬಂದಿದ್ದರು. ಆಗ ಅವರು ನಡೆದ ವಿಷಯವೆಲ್ಲವೆಲ್ಲೂ ತಿಳಿಸಿ ಗೋದಾವರಿಯಲ್ಲಿ ಸ್ನಾನ ಮಾಡುವಾಗ ಕಾಲಿಗೆ ಮುಳ್ಳು ಚುಚ್ಚಿ ಬಹಳ ನೋವಾಯಿತೆಂದು ಹೇಳಿ ತಮ್ಮ ತಪ್ಪು ಒಪ್ಪಿಕೊಂಡರು. ಆಗ ಬಾಬಾ ಅವರು, ಅದೇ ತಕ್ಕ ಶಿಕ್ಷೆ ಎಂದು ಹೇಳಿ ಮುಂದೆ ಎಚ್ಚರಿಕೆಯಿಂದ ಇರಲು ಹೇಳಿದರು. ಭಕ್ತರೊಡನೆ ಊಟ. ಈ ಪ್ರಸಾದ ವಿನಿಯೋಗದ ವಿಚಾರ ಮಧ್ಯಾಹ್ನದ ಆರತಿಯಾದ ನಂತರ ಬಾಬಾ ಅವರು ಉದಿಯನ್ನು ಕೊಟ್ಟು ಆಶೀರ್ವದಿಸಿ ಎಲ್ಲರನ್ನೂ ಕಳುಹಿಸುತ್ತಿದ್ದರು. ನಂತರ ಮಸೀದಿಯ ಒಳಗೆ ಹೋಗಿ ತಮ್ಮ ಇಕ್ಕೆಲಗಳಲ್ಲಿ ಭಕ್ತರನ್ನು ಕೂಡಿಸಿಕೊಂಡು ಊಟ ಮಾಡುತ್ತಿದ್ದರು. ಭಕ್ತರು ತಾವು ತಂದ ಎಲ್ಲ ನೈವೇದ್ಯಗಳನ್ನು ಒಳಗೆ ಕೊಟ್ಟು ಅದರಿಂದ ನಿವೇದಿತವಾದ ಪ್ರಸಾದಕ್ಕೆ ಕಾಯುತ್ತಿದ್ದರು. ಒಳಗೆ ಇದ್ದ ಕೆಲವರು ಎಲ್ಲ ನೈವೇದ್ಯವನ್ನು ಚೆನ್ನಾಗಿ ಬೆರೆಸಿ ಬಾಬಾ ಅವರ ಮುಂದೆ ಇಡುತ್ತಿದ್ದರು. ಆಗ ಬಾಬಾ ಅವರು ಅದನ್ನು ಮೊದಲು ದೇವರಿಗೆ ಅರ್ಪಿಸಿ ನಂತರ ಸ್ವೀಕರಿಸುತ್ತಿದ್ದರು. ಕೆಲವು ಭಾಗಗಳನ್ನು ಹೊರಗಡೆ ಕಾಯುತ್ತಿದ್ದ ಭಕ್ತರಿಗೆ ಹಂಚಿ ಉಳಿದಿದ್ದೆಲ್ಲವನ್ನು ಒಳಗಡೆ ನೆರೆದ ಭಕ್ತರಿಗೆ ಹಂಚುತ್ತಿದ್ದರು. ಬಾಬಾ ಮತ್ತು ಶ್ಯಾಮ್ ಅವರು ಮತ್ತು ನಾನಾ ಸಾಹೇಬ್ ನಿಂಬೋಣ್ಕರ್ ಅವರನ್ನು ಬಡಿಸಲು ನೇಮಿಸಿದ್ದರು. ಅವರು ತಮ್ಮ ಕರ್ತವ್ಯವನ್ನು ಶಿರಸಾ ವಹಿಸಿ ನೆರವೇರಿಸುತ್ತಿದ್ದರು. ಈ ರೀತಿ ಭಕ್ತರು ತೃಪ್ತಿ ಹೊಂದಿದರು. ನಿತ್ಯವಾಗಿತ್ತು, ನಿತ್ಯ ಪವಿತ್ರವಾಗಿತ್ತು ಆ ಪ್ರಸಾದ.
ಮಜ್ಜಿಗೆ. ಒಂದು ಸಾರಿ ಹೇಮಾಡಪಂತರು ಬಾಬಾ ಅವರ ಜೊತೆಯಲ್ಲಿ ಹೊಟ್ಟೆ ತುಂಬ ಊಟ ಮಾಡಿದರು. ಆಗ ಬಾಬಾ ಅವರು ಅವರಿಗೆ ಒಂದು ಲೋಟದಲ್ಲಿ ಮಜ್ಜಿಗೆಯನ್ನು ತರಿಸಿ ಅವರಿಗೆ ಕೊಟ್ಟರು. ಅದರ ಬಿಳಿ ಬಣ್ಣವು ಅವರಿಗೆ ಬಹಳ ಮೆಚ್ಚುಗೆಯಾಯಿತು. ಆದರೆ ಅದಕ್ಕೆ ಹೊಟ್ಟೆಯಲ್ಲಿ ಸ್ಥಳವಿರಲಿಲ್ಲ ಎಂದು ಚಿಂತಿಸಿದರು. ಆದರೂ ಸ್ವಲ್ಪ ರುಚಿ ನೋಡಿದರು. ಅವರ ಮನೋಭಾವವನ್ನು ಕಂಡ ಬಾಬಾ ಅವರು, ಇಂತಹ ಸಂದರ್ಭ ಮತ್ತೊಮ್ಮೆ ಬರಲಾರದು, ಪೂರ್ತಿ ಕುಡಿದು ಬಿಡು ಎಂದರು. ಹೇಮಾಡ್ ಪಂತರು ಪೂರ್ತಿ ಕುಡಿದರು. ಬಾಬಾ ಅವರ ಭವಿಷ್ಯ ನಿಜವಾಯಿತು. ಯಾಕೆಂದರೆ ಸ್ವಲ್ಪ ದಿನಗಳಲ್ಲಿ ಬಾಬಾ ಪರಲೋಕ ಯಾತ್ರೆ ಮಾಡಿದರು. ಹೇಮಾಡಪಂತರು ಒಂದು ಲೋಟ ಮಜ್ಜಿಗೆ ಕುಡಿದರು. ಆದರೆ ಅವರು ತಾಯಿ ಲೀಲೆ ಎಂಬ ಅಮೃತವನ್ನು ನಮಗೆ ಸಮೃದ್ಧಿಯಾಗಿ ಒದಗಿಸಿದ್ದಾರೆ. ಆದುದರಿಂದ ನಾವು ಅವರಿಗೆ ಕೃತಾರ್ಥರಾಗಿರಬೇಕು. ನಾವು ಈ ಸಾಯಿ ಲೀಲಾಮೃತವನ್ನು ಸೇವಿಸಿ ಸಂತೋಷದಿಂದಿರೋಣ. ಶ್ರೀ ಸಾಯಿ ಪ್ರಣಾಮ. ಇಲ್ಲಿಗೆ 38ನೇ ಅಧ್ಯಾಯವು ಮುಗಿಯಿತು. ಓಂ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ ಕೀ ಜಯ.